31/1/2018 ಈ ದಿನದ ರಾಶಿ ಫಲ ಈ ರೀತಿಯಾಗಿರಲಿದೆ. ಮೊದಲನೇದಾಗಿ ಮೇಷರಾಶಿ, ಹೊಸ ಕೆಲಸ ಆರಂಭಿಸುವುದಕ್ಕೆ ಪ್ರಯತ್ನಿಸಲಿದ್ದೀರಾ. ಬೌದ್ಧಿಕ ಕಾರ್ಯ ಮತ್ತು ಸಾಹಿತ್ಯ ಕೃಷಿಯಲ್ಲಿ ಸಕ್ರಿಯರಾಗಲಿದ್ದೀರಾ. ತೀರ್ಥಯಾತ್ರೆಗೆ ತೆರಳುವ ಅವಕಾಶ ದೊರೆಯಲಿದೆ. ವಿದೇಶದಿಂದ ಶುಭ ಸಮಾಚಾರ ಬರುತ್ತದೆ. ವೃಷಭ ರಾಶಿ, ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕಫ, ಉಸಿರಾಟ ಮತ್ತು ಉದರ ಬಾಧೆ ಕಾಣಿಸಿಕೊಳ್ಳಬಹುದು. ಶಾರೀರಿಕ ಮತ್ತು ಮಾನಸಿಕವಾಗಿ ಅಸ್ವಸ್ಥರಾಗುತ್ತೀರಾ. ಕೋಪವನ್ನು ನಿಯಂತ್ರಿಸಿಕೊಳ್ಳಿ. ಮಿಥುನ ರಾಶಿಯವರು, ಬೌದ್ಧಿಕ ತಾರ್ಕಿಕ ವಿಚಾರ ವಿನಿಮಯ ಮತ್ತು ಬರವಣಿಗೆಗೆ ನಿಮಗಿದು ಶುಭ ದಿನ. ಮನರಂಜನೆ, ಪ್ರವಾಸ, ಮಿತ್ರರ ಭೇಟಿ ಸಾಧ್ಯತೆ ಇದೆ. ಭೂರಿ ಭೋಜನ ದೊರೆಯಲಿದೆ. ಕರ್ಕ ರಾಶಿ, ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಯಶಸ್ಸು, ಕೀರ್ತಿ ಮತ್ತು ಸಂತೋಷ ನಿಮ್ಮದಾಗಲಿದೆ. ಕುಟುಂಬದವರೊಂದಿಗೆ ಆನಂದವಾಗಿ ಸಮಯ ಕಳೆಯಲಿದ್ದೀರಾ. ವ್ಯಾಪಾರ ವೃದ್ಧಿಗೆ ಇಂದು ಶುಭ ದಿನ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಸಾಮಾನ್ಯವಾಗಿರಲಿದೆ. ವೈಚಾರಿಕವಾಗಿ ಹೆಚ್ಚು ವ್ಯಗ್ರರಾಗಿರುತ್ತೀರಿ. ಯಾವುದೇ ಮಹತ್ವದ ನಿರ್ಣಯ ತೆಗೆದುಕೊಳ್ಳಬೇಡಿ. ಯಾತ್ರೆ ಅಥವಾ ಪ್ರವಾಸಕ್ಕೆ ಅಡ್ಡಿ ಉಂಟಾಗಬಹುದು. ಕನ್ಯಾ ರಾಶಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಖರ್ಚಿನ ಚಿಂತೆಯಿಂದ ಮನಸ್ಸು ಅಶಾಂತಗೊಳ್ಳಬಹುದು. ಮಾತಿನ ಮೇಲೆ ಹಿಡಿತವಿರಲಿ. ಹೊರಗಡೆ ಊಟ ಉಪಹಾರ ಮಾಡಬೇಡಿ. ತುಲಾ ರಾಶಿ, ಶಾರೀರಿಕ ಮತ್ತು ಮಾನಸಿಕ ಅಸ್ವಸ್ಥತೆ ಉಂಟಾಗಲಿದೆ. ಅದರಲ್ಲೂ ಕಣ್ಣುಗಳಲ್ಲಿ ತೊಂದರೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದವರೊಂದಿಗೆ ಕೆಲವೊಂದು ಅಹಿತಕರ ಘಟನೆಗಳು ಸಂಭವಿಸಬಹುದು. ವೃಶ್ಚಿಕ ರಾಶಿ, ಆನಂದ ಮತ್ತು ಉಲ್ಲಾಸದಿಂದ ದಿನ ಕಳೆಯಲಿದ್ದೀರಾ. ಉದ್ಯಮದಲ್ಲಿ ಲಾಭವಾಗಲಿದೆ ಮತ್ತು ಆದಾಯ ಕೂಡ ವೃದ್ಧಿಸುವ ಸಾಧ್ಯತೆಗಳಿವೆ. ಸ್ನೇಹಿತರ ಭೇಟಿ ಮನಸ್ಸಿಗೆ ಖುಷಿ ಕೊಡಲಿದೆ. ಧನುರಾಶಿ, ಈ ದಿನ ಆತ್ಮವಿಶ್ವಾಸದಿಂದ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದೀರಾ. ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ. ಪದೋನ್ನತಿಯ ಸಾಧ್ಯತೆಗಳಿವೆ. ತಂದೆಯ ಸಂಪತ್ತಿನಿಂದ ಲಾಭವಾಗಲಿದೆ. ಮಕರ ರಾಶಿ, ಇವತ್ತು ನೀವು ಸಮಾಧಾನ ಚಿತ್ತದಿಂದ ಇರುವುದು ಒಳಿತು. ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಹೊಟ್ಟೆ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕುಂಭರಾಶಿ, ದೈಹಿಕವಾಗಿ ಅಸ್ವಸ್ಥರಾಗುತ್ತೀರಾ. ಮನಸ್ಸು ಕೂಡ ವ್ಯಾಕುಲಗೊಳ್ಳಲಿದೆ. ಮನೆಯಲ್ಲಿ ಕುಟುಂಬಸ್ಥರ ಜೊತೆಗಿನ ಕಲಹದಿಂದ ಮನಸ್ಸು ಉದಾಸೀನಗೊಳ್ಳುತ್ತದೆ. ಭಿನ್ನಾಭಿಪ್ರಾಯದಿಂದಾಗಿ ಬೇಸರ ಉಂಟಾಗಬಹುದು. ಕೊನೆಯದಾಗಿ ಮೀನರಾಶಿ, ಯಾವುದೇ ಕೆಲಸ ಕಾರ್ಯವನ್ನು ಸಾಕಷ್ಟು ಯೋಚಿಸಿ ಮುಂದುವರಿಸುವುದು ಉತ್ತಮ. ಒಡಹುಟ್ಟಿದವರೊಂದಿಗಿನ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಗಲಿದೆ. ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುವ ಸಾಧ್ಯತೆಗಳು ಕೂಡ ಇವೆ. ಶುಭ ದಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.